ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್. ಸೊ ಇವತ್ತು ನಾನು ನಿಮಗಾಗಿ ಏನು ಟ್ಯಾರೋ ರೀಡಿಂಗ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಎಲಿಮೆಂಟ್ಸ್ ಲೈಕ್ ಫೈರ್ ಸೈನ್, ಅರ್ತ್ ಸೈನ್, ಏರ್ ಸೈನ್, ವಾಟರ್ ಸೈನ್. ಅಂದರೆ ಫೈರ್ ಸೈನ್ಸಲ್ಲಿ ಮೂರು ರಾಶಿಗಳು ಇರ್ತಾವಲ್ವ, ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್. ಅದೇ ಥರ ಅರ್ತಲ್ಲಿ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಆ್ಯಂಡ್ ಏರ್ ಸೈನ್ಸಲ್ಲಿ ಜಮಿನಾ, ಲಿಬ್ರಾ, ಅಕ್ವೇರಿಯಸ್ ಆ್ಯಂಡ್ ವಾಟರ್ ಸೈನಲ್ಲಿ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್. ಸೊ ನಾನು ಫೋರ್ ಪೈಲ್ಸ್ಗಳನ್ನು ಮಾಡಿಬಿಟ್ಟು ನಿಮಗಾಗಿ ರೀಡಿಂಗ್ ಮಾಡ್ತೀನಿ. ದಿಸ್ ಈಸ್ ಓನ್ಲಿ 15 ಡೇಸ್ ರೀಡಿಂಗ್ ಆಗಿರುತ್ತೆ ಫಾರ್ ಜುಲೈ 2023 ಮಂತ್ಗಾಗಿ ಲವ್ ರೀಡಿಂಗ್ ಆಗಿರುತ್ತೆ. ಬಿಕಾಸ್ ನಾನು ಈ ಮಂತಿಂದು ರೀಡಿಂಗ್ಸ್ ಮಾಡಿರಲಿಲ್ಲ ಶುರುವಲ್ಲಿ. ಸೊ ಓನ್ಲಿ 15 ಡೇಸ್ ಏನು ರೀಡಿಂಗ್ಸ್ ಮಾಡೋದಿದೆ ಅದನ್ನು ಮಾಡ್ತಾ ಇದ್ದೀನಿ. ಬಟ್ ಎನರ್ಜೀಸ್ ಕುಡ್ ಯುನೋ ಲೈಕ್ ಜುಲೈ ಮಂತಿಂದ ಎನರ್ಜಿ ಬಂದ್ರೂ ಬಂದಿರುತ್ತೆ. ಆ್ಯಂಡ್ ಟೈಮ್ ಸ್ಟ್ಯಾಂಪ್ ಪ್ಲೀಸ್ ನೀವು ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಾಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ನೀವು ನಿಮ್ಮ ರಾಶಿ ಯಾವುದು ಎಲ್ಲಿದೆ ಅದನ್ನು ನೋಡಿಕೊಂಡು ನೀವು ಆ ಒಂದು ಇನ್ನೋ ಕ್ಲಿಪ್ನ ನೀವು ವಾಚ್ ಮಾಡಬಹುದು. ಓಕೆ, ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ನಾವು ಫಾರ್ ಜುಲೈ 2023 15 to 31st ಅಂತ ನಾನು ತೊಗೊಂಡಿರ್ತೀನಿ. ಬಟ್ ಸ್ಟಿಲ್ ಜುಲೈ ಒಂದ್ ಫುಲ್ ಎನರ್ಜಿನೂ ಬಂದರೆ ಬರುತ್ತೆ. ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಫೈರ್ ಸೈನ್ಸ್. ಫೈರ್ ಸೈನ್ಸ್ಗೋಸ್ಕರ ನಾನು ಐ ಆಮ್ ಪ್ಲಾನಿಂಗ್ ಟು ಟೇಕ್ 2 2 ಕಾರ್ಡ್ಸ್ ಇಯರ್ ಫಾರ್ ಆಲ್ ದ ಯುನೋ ಎಲಿಮೆಂಟ್ಸ್. ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ವೆಯ್ಟ್ ಯುನೋ ಫಾರ್ ಫೈರ್ ಸೈನ್ ಏರೀಸ್ ಲಿಯೋ ಸ್ಯಾಜಿಟೇರಿಯಸ್ ಒನ್ ಮೋರ್ ಕಾರ್ಡ್. ವಾಟ್ಸ್ ಹ್ಯಾಪನಿಂಗ್ ಇನ್ ದೇರ್ ಲವ್ ಲೈಫ್. What's happening in their love life for, okay, Aries, Leo, Sagittarius. Please help me to know Aries, Leo, Sagittarius for fire signs, okay. Now I'm taking for earth signs. For earth signs, please any message, any just one more message for Taurus, Virgo, Capricorn. For air sign, Gemini, Libra and Aquarius. Gemini, Libra, Aquarius, love life. What's happening in their love life? I want only 2 cards. Please, universe, help me with the 2 cards. Thank you. Now I'm coming for water sign. Cancer, Scorpio, Pisces. Cancer, Scorpio, Pisces. Okay, so I have got all the cards. ಈ ಡೆಕ್ ಬಂದುಬಿಟ್ಟು ಫೈರ್ ಸೈನ್ಗಾಗಿ ಇರುತ್ತೆ. ಈ ಕಾರ್ಡ್ಸ್ ಬಂದುಬಿಟ್ಟು ಅರ್ತ್ ಸೈನ್ಗಾಗಿ ಇರುತ್ತೆ. ಓಕೆ, ಆ್ಯಂಡ್ ದೀಸ್ ಆರ್ ಫಾರ್ ಏರ್ ಸೈನ್. ಓಕೆ, ಆ್ಯಂಡ್ ದೀಸ್ ಕಾರ್ಡ್ಸ್ ಆರ್ ಫಾರ್ ವಾಟರ್ ಸೈನ್. ಓಕೆ, ಅಂದರೆ ಐ ವಿಲ್ ಟೆಲ್ ಯು ಗೈಸ್, ಈ ಡೆಕ್ಕಲ್ಲಿ ಬಂದುಬಿಟ್ಟು ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಅಂದರೆ ಮೇಷರಾಶಿಯವರು, ಸಿಂಹ ರಾಶಿರವರು ಆ್ಯಂಡ್ ಧನು ರಾಶಿರವರು ನೀವಿದ್ರೆ ಈ ಡೆಕ್ನ ನೀವು ನೋಡಬೇಕಾಗತ್ತೆ. ದಿಸ್ ಈಸ್ ಫೈಲ್ ನಂಬರ್ 1 ಅಂತ ತಗೊಳ್ಳಿ. ಆ್ಯಂಡ್ ಫೈಲ್ ನಂಬರ್ 2ದಲ್ಲಿ ಟಾರಸ್ ಅಂದರೆ ವೃಷಭ ರಾಶಿ, ವಿರ್ಗೋ ಕನ್ಯಾರಾಶಿ ಆ್ಯಂಡ್ ಕ್ಯಾಪ್ರಿಕಾನ್ ಅಂದರೆ ಮಕರ ರಾಶಿ ನಿಮಗಾಗಿ ಈ ಡೆಕ್ಕಲ್ಲಿ ನಾನು ರೀಡಿಂಗ್ ಮಾಡ್ತೀನಿ. ಫೈನಲಿ ಏರ್ ಸೈನ್ಸ್ಗೋಸ್ಕರ, ಏರ್ ಸೈನ್ ಅಂದರೆ ಜಮಿನಾಯಿ, ಮಿಥುನ, ಲಿಬ್ರಾ, ತುಲಾ, ಅಕ್ವೇರಿಯಸ್ ಅಂದರೆ ಕುಂಭ ರಾಶಿ ನಿಮಗಾಗಿ ಈ ಡೆಕ್ಕಲ್ಲಿ ರೀಡಿಂಗ್ ಇರುತ್ತೆ. ಆ್ಯಂಡ್ ಫೈನಲಿ ವಾಟರ್ ಸೈನ್ ಅಂದರೆ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್. ಓಕೆ, ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ನಿಮಗಾಗಿ ಈ ಪೈಲ್ ರೀಡಿಂಗ್ ಇರುತ್ತೆ. ಸೊ 1 2 3 4 ಐ ಆಮ್ ಟೇಕಿಂಗ್ ಲೈಕ್ ದಿಸ್. ಸೊ ಇದೇ ಥರ ನಿಮ್ಮ 1 2 ಯಾವುದರಲ್ಲಿ ಯಾವ ರಾಶಿ ಇದ್ದಾವೆ ನೋಡಿಕೊಂಡು ನಿಮ್ಮ ರೀಡಿಂಗ್ನ ನೀವು ನೋಡ್ಕೋಬಹುದು. ಓಕೆ, ಸೊ ಅಲ್ಲಿ ಸ್ಟಾರ್ಟ್ ಫಸ್ಟ್ ಫಾರ್ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ನಿಮಗಾಗಿ. ಸೊ ಈ ಒಂದು 15 ಡೇಸಲ್ಲಿ ಏನೇನು ಆಗ್ಬೋದು ಚಾನ್ಸಸ್ ನೋಡೋಣ ಅಂದರೆ, ನನಗೆ ಫಸ್ಟ್ ಕಾರ್ಡ್ ಬಂದಿರೋದು ಕ್ವೀನ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ಬಂದಿರೋದು 5 of Cups. ಓಕೆ, ಸೊ ಲೆಟ್ ಮೀ ಟೆಲ್ ಯು ಫಸ್ಟ್ ಆಫ್ ಆಲ್, ಐ ಥಿಂಕ್ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಈಗ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆ್ಯಡ್ ಆಗಿರ್ಬೋದು ಅಂತ ಕಾಣಿಸ್ತಿದೆ. ಅಥವಾ ಯುನೋ ಮದರ್ ಎನರ್ಜಿ, ಸಿಸ್ಟರ್ಸ್ ಎನರ್ಜಿ, ದೇರ್ ಇಸ್ ಸ್ಟ್ರಾಂಗ್ ಲೇಡೀಸ್ ಎನರ್ಜಿ ಒಂದು ಇದಾಗ್ತಿದೆ ಆ್ಯಂಡ್ ಸಮ್ ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಇನ್ನೂವರೆಗೂ ಮನೆಯಲ್ಲಿ ಮಾತಾಡಿಲ್ಲ, ಮಾತಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸದ್ಯಕ್ಕೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಬಿಕಾಸ್
ಕ್ವೀನ್ ಆಫ್ ಸ್ವಾರ್ಡ್ಸ್ ಈಸ್ ಲೈಕ್ ಯು ನೋ ವೆರಿ ಡಾಮಿನೆಂಟ್ ಎನರ್ಜಿ ಇದೆ, ಅಂದರೆ ನಿಮಗೆ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ಬೋದು ನಿಮ್ಮ ಪರ್ಸನ್ಗೆ ಅಥವಾ ನಿಮ್ಮ ಮೇಲೆ ಅಂತ ಕಾಣಿಸ್ತಿದೆ. ಫೈವ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ದೇರ್ ಈಸ್ ಸಮಥಿಂಗ್ ಲೈಕ್ ಒಂದು ಮಿಸ್ಸಿಂಗ್ ಎನರ್ಜಿ ನಿಮ್ಗೆ ಫೀಲ್ ಆಗ್ಬೋದು, ಅಥವಾ ನೀವೇನಾದರೂ ಅವ್ರ ಫ್ಯಾಮಿಲಿಗೆ ಅಗೇನೆಸ್ಟ್ ಹೋಗಿಬಿಟ್ಟು ಏನಾದರೂ ರೂಲ್ಸ್ ತೊಗೋತಾ ಇದ್ದೀರಾ, ಏನಾದರೂ ಡಿಸಿಷನ್ ತೊಗೋತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಮೇ ಫೀಲ್ ಲಾಸ್ಟ್ ಅಂತ ಕಾಣಿಸ್ತಾ ಇದೆ. ದೇರ್ ಈಸ್ ಸಮಥಿಂಗ್ ಲೈಕ್ ಯು ನೋ ಇಮೋಷ್ನಲಿ ಹರ್ಟ್ ಆಗ್ಬೋದು ನೀವು ಅಂತ ಕಾಣಿಸ್ತಿದೆ. ಸೊ ಹಾಗಾಗಿ ಏನಾದರೂ ತುಂಬ ಇನ್ನೂ ತುಂಬ ಡೀಪಾಗಿ ಏನೋ ಮಾತಿದೆ, ಯು ಹ್ಯಾವ್ ಟು ಸೇ ಸಮಥಿಂಗ್, ಆ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಈಗ ಈ ಒಂದು ಜುಲೈ ಮಂತಲ್ಲಿ ಸದ್ಯಕ್ಕೆ ನೀವೇನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಆಫ್ಟರ್ 2 months ಯು ಕ್ಯಾನ್ ಪ್ಲ್ಯಾನ್ ಅಂತ ಬರ್ತಾ ಇದೆ. ಅದು ಆರಾಮಾಗಿ ಮಾತಾಡಿಬಿಟ್ಟು ನೀವು ಡಿಸಿಷನ್ ತೊಗೋಬಹುದು, ಇಲ್ಲ ಅಂದರೆ ಇಟ್ ಮೇ ಹರ್ಟ್ ಯು ಅಂತ ಬರ್ತಾ ಇದೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ನಿಮ್ಮ ತಾಯಿ ಕಡೆಯಿಂದ ಅಥವಾ ನಿಮ್ಮ ಸಿಸ್ಟರ್ ಕಡೆಯಿಂದ ಏನಾದರೂ ಇಶ್ಯೂಸ್ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಸದ್ಯಕ್ಕೆ ನೀವು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಬಟ್ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ನಿಮಗೆ ಏನೋ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ತುಂಬ ನಿಮಗೆ ಇಶ್ಯೂ ಮಾಡ್ಬೋದು ಅಂತ ಕಾಣಿಸ್ತದೆ. ಯು ಮೇ ಫೀಲ್ ಲಾಸ್ಟ್ ಅಂತ ಕಾಣಿಸ್ತದೆ, ಯು ಮೇ ಫೀಲ್ ಲೈಕ್ ಏನೋ ಕಳ್ಕೋಬೇಕು, ಕಳ್ಕೋತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಡೆಫಿನೆಟ್ಲಿ ಈ ಒಂದು 15 days ನೀವು ಆಗ್ಬೋದು, ಅಥವಾ ಆಲ್ರೆಡಿ ಆಗಿದ್ದರೆ ಡೆಫಿನೆಟ್ಲಿ ದಿಸ್ ಈಸ್ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್. ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ವಾಟ್ಸಪ್ಪಲ್ಲಿ ನಂಬರ್ ಇರೋದು, ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಆ್ಯಂಡ್ ಕಾಂಟ್ಯಾಕ್ಟ್ ಮೀ. ಅದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಗೈಸ್, ದಿಸ್ ವಾಸ್ ಯುವರ್ ರೀಡಿಂಗ್. ನಾನ್ ಕಮಿಂಗ್ ಫಾರ್ ಅರ್ಥ್ ಸೈನ್ಸ್. ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ನಿಮ್ಮ ರಾಶಿ ಆಗಿದ್ದರೆ ನಿಮಗಾಗಿ ಫಸ್ಟ್ ನನಗೆ ಟವರ್ ಕಾರ್ಡ್ ಬಂದಿದೆ ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಸಫರ್ಡ್ ಅ ಲಾಟ್ ಅಂತ ಬರ್ತಾ ಇದೆ, ಅಥವಾ ಇನ್ ಈ ಒಂದು 15 days ಅಥವಾ ಈ ಮಂತಲ್ಲಿ ನೀವು ತುಂಬ ಸಫರ್ ಆಗಿಬಿಟ್ಟಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲೇ ನೀವು ತುಂಬ ಬ್ರೇಕಪ್ಸ್ ನೋಡಿದ್ದೀರಾ ಅಂತ ಹೇಳ್ಬೋದು. ನಾಟ್ ಒನ್ ಟು ಮೆನಿ ಬ್ರೇಕಪ್ಸ್ ನೀವು ನೋಡಿದ್ದೀರಾ ಆ್ಯಂಡ್ ಫೈನಲಿ ನಿಮ್ಮ ಲೈಫಲ್ಲಿ ಈಗ ಒಂದು ಸ್ಟ್ರೆಂತ್, ಒಂದು ಯುನೋ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಕಾರ್ಡ್ ರಿಪ್ರೆಸೆಂಟ್ ಯುನೋ ಸ್ಪೆಷಲಿ ನ್ಯೂ ಬಿಗ್ನಿಂಗ್ಸ್ ಅಂತ ಹೇಳ್ತೀವಿ ನಾವು. ಒಂದು ರಿಲೇಷನ್ಶಿಪ್ ಏನಾದರೂ ನಿಮ್ಮದು ಬ್ರೇಕಪ್ ಆಗಿದ್ರೆ ಡೆಫಿನೆಟ್ಲಿ ನ್ಯೂ ಪರ್ಸನ್ ಜೊತೆ, ಬಿಕಾಸ್ ದಿಸ್ ಕಾರ್ಡ್ ರಿಪ್ರೆಸೆಂಟ್ ಅ ನ್ಯೂ ಥಿಂಗ್ಸ್, ನಾಟ್ ದ ಓಲ್ಡ್ ಪರ್ಸನ್. ಓಕೆ, ಬಟ್ ಆ ಒಂದು ಟ್ರಾಮಾದಿಂದ, ಆ ಒಂದು ಓಲ್ಡ್ ಎನರ್ಜಿಯಿಂದ ಡೆಫಿನೆಟ್ಲಿ ನೀವು ಹೊರಗಡೆ ಬರ್ತಿದ್ದೀರಾ ಅಂತಲೂ ನಮಗೆ ಇಲ್ಲಿ ಫೀಲ್ ಆಗುತ್ತೆ. ಸೊ ಹೊರಗಡೆ ಬರ್ತೀರಾ ಅಂತ ಆ್ಯಕ್ಚುಲಿ ಇನ್ನೂ ಕಾರ್ಡ್ ಇಲ್ಲಿ ಹೇಳ್ತಿರೋದು. ಓಕೆ, ಸೊ ಐ ಥಿಂಕ್ ಏಸ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಐ ಆಮ್ ಶ್ಯೂರ್ ಗೈಸ್ ನಿಮ್ಮ ಲೈಫಲ್ಲಿ ಏನೋ ನ್ಯೂ ಬಿಗ್ನಿಂಗ್ ಶುರು ಆಗಲಿದೆ ಅಂತ ಹೇಳ್ಬೋದು. ಅಥವಾ ಐ ಕ್ಯಾನ್ ಸೇ ಲೈಕ್ ಯುನೋ ಇನ್ಫ್ಯಾಕ್ಟ್ ನಿಮ್ಮ ಪಾರ್ಟ್ನರ್ ಏರಿಸ್ ಲಿಯೋ ಸ್ಯಾಜಿಟೇರಿಯಸು ಆಗಿರ್ಬೋದು ಅಂತ ಕಾಣಿಸ್ತಿದೆ ನನಗಿಲ್ಲಿ. ಓಕೆ, ಸೊ ದಿಸ್ ಇಸ್ ಪಾಸಿಬಲ್. ಓಕೆ, ಆ್ಯಂಡ್ ಯಾ, ಇಲ್ಲಿ ನೋಡಿ ಟವರ್ ಕಾರ್ಡ್ ಬಂದಿರೋದ್ರಿಂದ ಟವರ್ ಕಾರ್ಡ್ ರಿಪ್ರೆಸೆಂಟ್ ಯುನೋ ಸೋ ಮಚ್ ಆಫ್ ಟ್ರಾಮಾ, ಬ್ರೇಕಪ್, ಯಾರ್ದೋ ಡೆತ್ ಆಗಿರ್ಬೋದು, ಅಥವಾ ಏನೋ ಒಂದು ತುಂಬ ತುಂಬ ಹರ್ಟ್ ಆಗಿರ್ಬೋದು ನಿಮಗೆ, ತುಂಬ ನಿಮ್ಮನ್ನ ಯುನೋ ಲೈಕ್ ಪ್ರಾಬ್ಲಮ್ ಕೊಟ್ಟಿರ್ಬೋದು ಯಾರಾದರೂ. ದೇರ್ ಈಸ್ ಸಮಥಿಂಗ್ ಲೈಕ್ ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿರ್ಬೋದು, ಅದರಿಂದ ನೀವು ಹೊರಗಡೆ ಬರೋಕ್ಕೆ ನಿಮಗೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಇನ್ ದಿಸ್ ಮಂತ್ ನೀವು ಅದರಿಂದ ಹೊರಗಡೆ ಬರ್ತಿದ್ದೀರಾ ಅಂತ ಹೇಳ್ತಾ ಇದೆ. ಏಸ್ ಆಫ್ ವ್ಯಾಂಡ್ಸ್ ನಿಮಗೆ ಡೆಫಿನೆಟ್ಲಿ ಏನೇನು ನೀವು ಕಳ್ಕೊಂಡಿದ್ದೀರಾ ಅದನ್ನು ನೀವು ಮರೀತೀರಾ ಅಂತ ಹೇಳ್ಬೋದು. ಹೀಲ್ ಆಗ್ತಾ ಇದೆ, ಯು ಆರ್ ಯುನೋ ಹೀಲಿಂಗ್ ಪ್ರೊಸೆಸಲ್ಲಿ ಇರ್ತೀರಾ ನೀವು ಅಂತ ಬರ್ತಿದೆ. ಏಸ್ ಆಫ್ ವ್ಯಾಂಡ್ಸ್ ಆಲ್ಸೋ ರಿಪ್ರೆಸೆಂಟ್ ಸಮಥಿಂಗ್ ನ್ಯೂ, ಸಮಥಿಂಗ್ ಸ್ಟ್ರಾಂಗ್ ಕನೆಕ್ಷನ್, ಸಮ್ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದು ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಿದ್ದಾರೆ. ಹೀ ಆರ್ ಶಿ ಕುಡ್ ಬಿ ಯುವರ್ ಫ್ರೆಂಡ್ ಅಂತ ಬರ್ತಾ ಇದೆ, ಅಥವಾ ಆಸ್ ಕಂಪ್ಲೀಟಾಗಿ ನ್ಯೂ ಪರ್ಸನ್ ಇರ್ಬೋದು. ಏನೇನು ನೀವು ಕಳ್ಕೊತಿದ್ದೀರಾ ಅದು ಆ್ಯಕ್ಚುಲಿ ಇಟ್ ಶುಡ್ ಗೋ ಅವೇ ಫ್ರಮ್ ಯುವರ್ ಲೈಫ್ ಅಂತ ಬರ್ತಿದೆ. ಸಮಥಿಂಗ್ ನ್ಯೂ ಥಿಂಗ್ಸ್, ನ್ಯೂ ಅಪಾರ್ಚುನಿಟೀಸ್ನ ನೀವು ಪಡ್ಕೋತೀರಾ ಅಂತ ಹೇಳ್ಬೋದು. ಸಪೋಸ್ ನೀವು ತುಂಬ ಟೈಮಿಂದ ಅನ್ಕೋತಿದ್ರಿ ನಾನು ಸಿಂಗಲ್ ಇರೋಕ್ಕಾಗಲ್ಲ ಅಂತ ಇದ್ದರೆ, ದಿಸ್ ವಾಸ್ ಅ ಮೇನ್ ರೀಸನ್ ನಿಮ್ಮ ಲೈಫಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ರೇಕಪ್ಸ್ ಆಗಿದೆ ಅಂತ ಕಾಣಿಸ್ತಿದೆ. ಸೊ ಗೈಸ್, ಏಸ್ ಆಫ್ ವ್ಯಾಂಡ್ಸ್ ಏನು ಹೇಳ್ತಿದೆ, ಈಗ ನೀವು ಮತ್ತೆ ರಿಲೇಷನ್ಶಿಪ್ಪಲ್ಲಿ ಇನ್ನೂ ರೆಡಿ, ನೀವಿಲ್ಲ ಅಂತ ಇದ್ದರೆ ಟೇಕ್ ಟೈಮ್ ಅಂತ ಬರ್ತಾ ಇದೆ. 1-2 months ಟೈಮ್ ತೊಗೊಳ್ಳಿ ಆ್ಯಂಡ್ ಡೆಫಿನೆಟ್ಲಿ ನೀವು ಆಗ ನ್ಯೂ ರಿಲೇಷನ್ಶಿಪ್ಪಲ್ಲಿ ಬರಬಹುದು ಅಂತ ಬರ್ತಿದೆ. ಸೊ ಏಸ್ ಆಫ್ ವ್ಯಾಂಡ್ಸ್ ಇಸ್ ಅ ಗುಡ್ ಯುನೋ ಕಾರ್ಡ್ ಫಾರ್ ಯು ಹಿಯರ್. ಸೊ ನಿಮ್ದು ಏನೇನು ಟ್ರಾಮಾ ಆಗಿದೆ, ಏನೇನು ನೀವು ಹರ್ಟ್ ಆಗಿದ್ರಿ ಎಷ್ಟು ಟೈಮಿಂದ, ಅದನ್ನೆಲ್ಲ ನೀವು ಮರಿತೀರಾ, ಅದನ್ನೆಲ್ಲ ಅದರಿಂದ ಹೊರಗಡೆ ಬರ್ತೀರಾ ಅಂತ ಕಾರ್ಡ್ ಇಲ್ಲಿ ಮೆಸೇಜ್ ಕೊಡ್ತಿದೆ. ಆ್ಯಂಡ್ ಯು ವಿಲ್ ಬಿ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಸ್ಟ್ರಾಂಗ್. ಫೈನಲಿ ನೀವು ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡುವಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂತ ಬರ್ತಾ ಇದೆ. ಸೊ ಈ ಮಂತಲ್ಲಿ ಡೆಫಿನೆಟ್ಲಿ ಯು ವಿಲ್ ಸೀ ಅ ಮೇಜರ್ ಚೇಂಜಸ್, ಮೇಜರ್ ನ್ಯೂ ಬಿಗ್ನಿಂಗ್ಸ್ ಅಂತಲೂ ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್ ದ್ಯಾಟ್ ಯುನೋ ನ್ಯೂ ಬಿಗ್ನಿಂಗ್ಸ್ ಆರ್ ಕಮಿಂಗ್ ಇನ್ ಯುವರ್ ಲೈಫ್. ಸೊ ಗಾಡ್ ಬ್ಲೆಸ್ ಯು ಗೈಸ್, ಥ್ಯಾಂಕ್ ಯು. ನಾವು ಕಮಿಂಗ್ ಫಾರ್ ಏರ್ ಸೈನ್ಸ್. ಜೆಮಿನಾಯ್, ಲಿಬ್ರಾ, ಅಕ್ವೇರಿಯಸ್ ನಿಮ್ಮ ರಾಶಿ ಆಗಿದ್ದರೆ ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ ಈಗ.
ನಿಮಗಾಗಿ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ವರ್ಲ್ಡ್ ಬರ್ತಾ ಇದೆ. ಓಕೆ, ಸೊ ಬ್ಯೂಟಿಫುಲ್ ಕಾರ್ಡ್ಸ್ ಆ್ಯಕ್ಚುಲಿ, ಬಟ್ ಇಲ್ಲಿ ನೀವು ನಿಮ್ಮ ಲವ್ ಲೈಫಲ್ಲಿ ಡೆಫಿನೆಟ್ಲಿ ನೀವು ನಿಮ್ಮ ಏನೋ ಪರ್ಸನ್ನೇ ನೀವು ತುಂಬ ಚೆನ್ನಾಗಿಡಬೇಕು, ಲಕ್ಸುರಿಯಸ್ ಲೈಫ್ ಕೊಡಬೇಕು, ಅಥವಾ ಯು ವಾಂಟ್ ಟು ಗೆಟ್ ಮ್ಯಾರೇಜ್ ಬಗ್ಗೆ ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಬಟ್ ಯು ಆರ್ ಅ ಫ್ಯಾಮಿಲಿ ಟೈಪ್ ಆಫ್ ಮ್ಯಾನ್ ಆ್ಯಕ್ಚುಲಿ, ತುಂಬ ಫ್ಯಾಮಿಲಿನ ಕೇರ್ ಮಾಡೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ಆ್ಯಂಡ್ ಫೈನಾನ್ಷಿಯಲಿ ನೀವು ತುಂಬ ಸ್ಟ್ರಾಂಗ್ ಆಗಬೇಕು ಅನ್ನೋದೇ ನಿಮಗೀಗ ಇನ್ನೋ ಡ್ರೀಮ್ಸ್ ಬರ್ತಾ ಇದೆ. ಈ ಅಥವಾ ಯು ವಾಂಟ್ ವರ್ಕ್ ಮೋರ್ ಆನ್ ಇನ್ನೋ ಯು ಇನ್ನೋ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ನಿಮಗೀಗ ಆಗ್ತಿರ್ಬೋದು ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಗೈಸ್, ದಿಸ್ ವರ್ಲ್ಡ್ ಕಾರ್ಡ್ ಇಸ್ ರೆಪ್ರೆಸೆಂಟಿಂಗ್ ಮೇ ಬಿ ನೀವು ಮ್ಯಾರೇಜ್ ಬಗ್ಗೆನೂ ತುಂಬ ಸೀರಿಯಸ್ ಇದ್ದೀರಾ ನಿಮ್ಮ ಪರ್ಸನ್ ಜೊತೆ ಅಂತ. ಆ್ಯಂಡ್ ಎಸ್, ಮದುವೆ ಆಗೋ ಚಾನ್ಸಸ್ಸು ತುಂಬ ಇದೆ, ವೆರಿ ಸೂನ್ ಯು ವಾಂಟ್ ಟು ಗೆಟ್ ಮ್ಯಾರಿ, ಬಟ್ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಇರೋದ್ರಿಂದ ಐ ಥಿಂಕ್ ಯು ವಿಲ್ ಟೇಕ್ ಟೈಮ್ ಅಂತ ಕಾಣಿಸ್ತದೆ. ಆ್ಯಂಡ್ ಯು ವಾಂಟ್ ವರ್ಕ್ ಆನ್ ದ್ಯಾಟ್, ಅಂದರೆ ನೀವು ನಿಮ್ಮ ಫೈನಾನ್ಸ್ ಮೇಲೆ ನೀವು ಚೆನ್ನಾಗಿ ಕೆಲಸ ಮಾಡ್ಬೇಕಂತಿದ್ದೀರಾ ಅಂತ ಕಾಣಿಸ್ತದೆ. ಮ್ಯಾರೇಜ್ ಆಗಬೇಕು ಅಂತ ಡೆಫಿನೆಟ್ಲಿ ಇವಾಗ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಆಗೋ ಎನರ್ಜಿ ಈಗ ನನಗೆ ಕಾಣಿಸ್ತಿಲ್ಲ, ಹಾಗಾಗಿ ನೀವೇನು ಆ್ಯಕ್ಷನ್ನು ತೊಗೊಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ರಿಪ್ರೆಸೆಂಟ್ ಮ್ಯಾರೇಜ್ ಆ್ಯಕ್ಚುಲಿ, ವರ್ಲ್ಡ್ ಕಾರ್ಡ್ ನಿಮಗಾಗಿ, ಯಾರೋ ನಿಮ್ಮ ವರ್ಲ್ಡ್ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರು ನಿಮಗಾಗಿ ವರ್ಲ್ಡ್ ಆಗಿಬಿಟ್ಟಿದ್ದಾರೆ. ಲೈಕ್ ಯುನೋ ಯು ಕಾಂಟ್ ಲಿವ್ ವಿತೌಟ್ ದಟ್ ಪರ್ಸನ್ ಅಂತ ಬರ್ತಾ ಇದೆ. ಯು ವಾಂಟ್ ದೆಮ್ ಅಷ್ಟೇ, ಯು ವಾಂಟ್ ದೆಮ್. ಸೊ ಅವ್ರು ನಿಮ್ಮ ವರ್ಲ್ಡ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ದಿಸ್ ವರ್ಲ್ಡ್ ಕಾರ್ಡ್ ರಿಪ್ರೆಸೆಂಟ್ ಹಿಯರ್ ದಟ್ ಯು ಕಾಂಟ್ ಟೇಕ್ ಎನಿ ಆ್ಯಕ್ಷನ್ ಕರೆಂಟ್ಲಿ ಬಿಕಾಸ್ ಆಫ್ ಸಮ್ ಫೈನಾನ್ಸ್ ಇಶ್ಯೂಸ್ ಆ್ಯಂಡ್ ಆಲ್, ಬಟ್ ಡೆಫಿನೆಟ್ಲಿ ಮ್ಯಾರೇಜ್ ಎನರ್ಜಿ ಈ ಪರ್ಸನ್ ಜೊತೆನೇ ಇದೆ. ಆ್ಯಂಡ್ ತುಂಬ ಸೀರಿಯಸ್ ಇದ್ದೀರಾ ನೀವು ಈ ಪರ್ಸನ್ಗೆ ತೊಗೊಂಡು ಅಂತ ಬರ್ತಿದೆ. ಆ್ಯಂಡ್ ಫ್ಯಾಮಿಲಿಯಲ್ಲೂ ಮಾತಾಡೋದು ಚಾನ್ಸಸ್ ತುಂಬ ಇದೆ ಜುಲೈ ಮಂತಲ್ಲಿ. ಮೇ ಬಿ ನೀವಿಬ್ಬರು ಮ್ಯಾರೇಜ್ ಬಗ್ಗೆ ಸೀರಿಯಸ್ ಇರೋದ್ರಿಂದನೇ ಫ್ಯಾಮಿಲಿಗಳಲ್ಲಿ ಮಾತಾಡ್ತೀರಾ ಅಂತ ಬರ್ತಾ ಇದೆ. ಕೆಲವೊಬ್ರು ಫ್ಯಾಮಿಲಿಯಲ್ಲಿ ಒಪ್ತಿದ್ದಾರೆ, ಬಟ್ ಸಮ್ ಅದರ್ ಫ್ಯಾಮಿಲಿ ಲೈಕ್ ಗರ್ಲ್ ಆ ಬಾಯ್ ಸಮ್ ಫ್ಯಾಮಿಲಿ ಇಸ್ ನಾಟ್ ಆಕ್ಸೆಪ್ಟಿಂಗ್ ಅಂತ ಬರ್ತಾ ಇದೆ ಈ ಮ್ಯಾರೇಜ್ಗೋಸ್ಕರ, ಅದಕ್ಕೂ ಡಿಲೇ ಆಗೋ ಚಾನ್ಸಸ್ ಕಾಣಿಸ್ತಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ, ಯು ಆರ್ ಲಿವಿಂಗ್ ಯುವರ್ ಲೈಫ್ ಆ್ಯಸ್ ಅ ಕಿಂಗ್ ಆ್ಯಂಡ್ ಯು ವಾಂಟ್ ಯುವರ್ ಕ್ವೀನ್, ಅಂದರೆ ನಿಮ್ಮ ಕ್ವೀನ್ ಯಾರಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ಬೇಗ ಬರಬೇಕು ಅನ್ನೋ ಆಸೆ ನಿಮಗಿದೆ. ಆ್ಯಂಡ್ ದಿಸ್ ಕಾರ್ಡ್ ರಿಪ್ರೆಸೆಂಟ್ ಆ್ಯಕ್ಚುಲಿ ಮೇನ್ ಫೈನಾನ್ಸ್ ಥಿಂಗ್ಸ್ ಹಿಯರ್. ಸೊ ಫೈನಾನ್ಷಿಯಲಿ ನೀವು ತುಂಬ ಥಿಂಕ್ ಮಾಡ್ತಿರ್ತೀರ ಈಗ ಅಂತ ಬರ್ತಿದೆ. ಆ್ಯಂಡ್ ಮನೆಯಲ್ಲಿ ಸಹ ನಿಮಗೆ ತುಂಬ ಅದು ಇದು ಇಶ್ಯೂಸ್ ಇರೋದ್ರಿಂದ ಅದ್ರ ಕಡೆಯೂ ಗಮನ ಇದೆ. ಆ್ಯಂಡ್ ಯು ಕಾಂಟ್ ಗಿವ್ ಮೋರ್ ಟೈಮ್ ಟು ಯುವರ್ ಪಾರ್ಟ್ನರ್ ಇನ್ ದಿಸ್ ಮಂತ್ ಅಂತ ಬರ್ತಿದೆ, ಬಟ್ ಸ್ಟಿಲ್ ಹೇಗೋ ಒಂದು ಟೈಮ್ ಮಾಡ್ಕೊಂಡು ಕೊಡ್ತೀರಾ. ಬಟ್ ಫ್ಯಾಮಿಲಿ ಇಶ್ಯೂಸ್ ನನಗೆ ಕಾಣಿಸ್ತದೆ, ಫ್ಯಾಮಿಲಿಯಲ್ಲಿ ಫೈನಾನ್ಸ್ ಇಶ್ಯೂಸ್ ಕಾಣಿಸ್ತಾ ಇದೆ, ಅದ್ರ ಮೇಲೇ ತುಂಬ ಫೋಕಸ್ಡ್ ಇದ್ದೀರಾ ಅಂತ ಬರ್ತಾ ಇದೆ. ಬಿಕಾಸ್ ಯು ಆರ್ ಎ ಫ್ಯಾಮಿಲಿ ಟೈಪ್ ಆಫ್ ಮ್ಯಾನ್, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ದೆನ್ ಯು ಆರ್ ಪ್ಲ್ಯಾನಿಂಗ್ ಟು ಗೆಟ್ ಮ್ಯಾರಿ ವಿತ್ ಯುವರ್ ಪಾರ್ಟ್ನರ್ ಅಂತ ಕಾಣಿಸ್ತಿದೆ. ಆ್ಯಂಡ್ ಎಸ್, ಒಂದು ಬ್ಯಾಲೆನ್ಸ್ ಎನರ್ಜಿ ಇರುತ್ತೆ, ಡೋಂಟ್ ವರಿ. ನೀವು ಈಗ ಕರೆಂಟ್ಲಿ ಯಾರ ಜೊತೆ ಇದ್ದೀರಾ ಆ ಪರ್ಸನ್ ನಿಮ್ಗೆ ಎಲ್ಲಾದರಲ್ಲೂ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಒಂದು ಬ್ಯಾಲೆನ್ಸ್ ಎನರ್ಜಿ ಇರುತ್ತೆ, ದೇ ವೋಂಟ್ ಫೈಟ್ ವಿತ್ ಯು ಅಂತ ಕಾಣಿಸ್ತದೆ. ಆ್ಯಂಡ್ ಎವ್ರಿಥಿಂಗ್ ಗೋಸ್ ವೆಲ್ ಇನ್ ದ ರೈಟ್ ಟೈಮಿಂಗ್. ಬಟ್ ಮ್ಯಾರೇಜ್ ಎನರ್ಜಿ ಕರೆಂಟ್ಲಿ ನನಗೆ ಕಾಣಿಸ್ತಿಲ್ಲ, ಬಟ್ ಯು ಹ್ಯಾವ್ ಟು ಬೋತ್ ಫೋಕಸ್ ಆನ್ ಯುವರ್ ಯುನೋ ಫ್ಯೂಚರ್ ಕರಿಯರ್. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಯಾ, ಯು ಆರ್ ವಿತ್ ದ ರೈಟ್ ಪರ್ಸನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಾವ್ ಆಮ್ ಕಮಿಂಗ್ ಫಾರ್ ವಾಟರ್ ಸೈನ್. ಸೊ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್, ಇದು ನಿಮ್ಮ ರಾಶಿ ಆಗಿದ್ರೆ ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮಗಾಗಿ ಸ್ಟ್ರೆಂತ್ ಕಾರ್ಡ್ ಫಸ್ಟ್ ಬಂದಿದೆ, 3 of Pentacles ಬಂದಿದೆ. ಐ ಥಿಂಕ್ ಫೈನಾನ್ಷಿಯಲಿ ನೀವು ಸ್ವಲ್ಪ ಜಾಸ್ತಿನೇ ಈಗ ಲೋ ಫೀಲ್ ಮಾಡ್ತಿರ್ಬೋದು. ಸೊ ಯು ಆರ್ ಫೋಕಸಿಂಗ್ ಡೇ ನೈಟ್ ವರ್ಕ್ ಮಾಡೋದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿರ್ತೀರ ಅಂತ ಬರ್ತಿದೆ. ಫ್ಯಾಮಿಲಿಯಲ್ಲಿ ಅಗೇನ್ ಐ ಆಮ್ ಗೆಟಿಂಗ್ ದ ಫ್ಯಾಮಿಲಿ ಇಶ್ಯೂಸ್ ಹಿಯರ್. ಐ ಥಿಂಕ್ ನಿಮ್ಮ ಮನೆಗಳಲ್ಲಿ ನೀವು ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬಗ್ಗೆ ಮಾತಾಡಿದ್ದೀರ ಅಂತ ಕಾಣಿಸ್ತದೆ. ಇಫ್ ಯು ಹ್ಯಾವ್ ಟೂ ಸಿಸ್ಟರ್ಸ್, ಇಫ್ ಯು ಹ್ಯಾವ್ ಟೂ ಯುನೋ ಲೈಕ್ ರಿಲೇಟಿವ್ಸಲ್ಲಿ ಯಾರು ಸಿಸ್ಟರ್ಸ್ ಇದ್ದಾರೆ, ಮದರ್ ಇದ್ದಾರೆ, ಮದರ್ ಸಿಸ್ಟರ್ ಇದ್ದಾರೆ, ಈ ಥರ ಯಾರದಿದ್ದರೆ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೆ ಒಪ್ಪಿಗೆ ಸಿಗ್ತಾ ಇಲ್ಲ ಅಂತ ಬರ್ತಾ ಇದೆ. ಬಿಕಾಸ್ 3 of Pentacles ಇಟ್ ಶೋಸ್ ಲೈಕ್ ಯುನೋ ಅ ನೆಗೆಟಿವಿಟಿ ಫಾರ್ ಮೀ ಇನ್ ದಿಸ್ ಲವ್ ಕನೆಕ್ಷನ್. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು ಯುನೋ ಯು ಬಿ ಸ್ಟ್ರಾಂಗ್ ಅಂತ ಹೇಳ್ತೀನಿ. ನಿಮಗೇನು ಸರಿ ಅನಿಸ್ತದೆ ಆ ಡಿಸಿಷನ್ ತೊಗೊಳ್ಳಿ. ಯು ಆರ್ ಲೈಕ್ ನೀವೊಂದು ಒಳ್ಳೆ ಫ್ಯಾಮಿಲಿಯಿಂದ ನೀವು ಬಿಲಾಂಗ್ ಮಾಡ್ತಿರಂತ ಬರ್ತಿದೆ. ಇಫ್ ಯು ಹ್ಯಾವ್ ಅ ಕೇರಿಂಗ್ ಮದರ್, ಕೇರಿಂಗ್ ಸಿಸ್ಟರ್, ಅವ್ರೇನಾದರೂ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಫಾರ್ ಯುವರ್ ಗುಡ್ನೆಸ್ ಅಂತ ಬರ್ತಾ ಇದೆ. ನಿಮ್ಮ ನೇಮ್ ಸ್ಪಾಯ್ಲ್ ಆಗಬಾರ್ದು, ನಿಮಗೆ ಮುಂದೆ ಹೋಗ್ಬಿಟ್ಟು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಇದೊಂದು ಇಶ್ಯೂಸ್ ಬರ್ತಿರ್ಬೋದು. ದೇ ಆರ್ ವೆರಿ ಜೆನ್ಯೂನ್ ವಿತ್ ಯು ದೇರ್. ನೀವು ಮೇ ಬಿ ತುಂಬ ಕೋಪ ಮಾಡ್ತಿರ್ಬೋದು ಅವ್ರ ಮೇಲೆ, ಅಥವಾ ನೀವು ಅವ್ರು ಅಂದರೆ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ಹೂ ಇಸ್ ಗುಡ್, ಹೂ ಇಸ್ ಬ್ಯಾಡ್ ಫಾರ್ ಯು ಅಂತ ಬರ್ತಾ ಇದೆ. ಬಟ್ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಐ ಥಿಂಕ್ ನಿಮಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ಬೋದು ಅಂತ ಬರ್ತಿದೆ. ಸಪೋರ್ಟ್ ಇನ್ ದ ಸೆನ್ಸ್, ಇಫ್ ಯು ವಾಂಟ್ ಟು ಲೀವ್ ದೆಮ್, ಐ ಡೋಂಟ್ ನೋ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಇಲ್ಲಿ, ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಸಿಗಲ್ಲ, ಬಟ್ ನಿಮಗೆ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಏನಾದರೂ ಈ ಥರ ಏನೋ ದೇ ವಿಲ್ ಬಿ ಸಪೋರ್ಟಿಂಗ್ ಯು ಲೈಕ್ ಡೋಂಟ್ ಡೂ ದ್ಯಾಟ್, ಡೋಂಟ್ ಡೂ ದೀಸ್, ಈ ಥರ ನಿಮಗೆ ತುಂಬ ನರ್ಚರ್ ಮಾಡ್ತಾ ಇರ್ತಾರೆ ಅಂತ ಬರ್ತಿದೆ. ಬಟ್ ಯು ಶುಡ್ ಹ್ಯಾವ್ ಸ್ಟ್ರೆಂತ್. ಇಫ್ ಯು ಆರ್ ಶ್ಯೂರ್ ಲೈಕ್ ಓಕೆ ಐ ವಾಂಟ್ ದಿಸ್, ನೀವು ಶ್ಯೂರ್ ಆಗಿದ್ದೀರಾ ಅಂದರೆ ಯಾರ್ದು ಏನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 3 of Pentacles ಇಸ್ ಹಿಯರ್ ಲೈಕ್ ಯುನೋ ಫೈನಾನ್ಸ್
ಸ್ವಲ್ಪ ನಿಮಗೆ ಲೋ ಫೀಲ್ ಆಗ್ಬೋದು ಈ ಮಂತಲ್ಲಿ, ಬಟ್ ಯು ವಿಲ್ ಬಿ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಅಂತ ಕಾಣಿಸ್ತಾ ಇದೆ. ದಿಸ್ ಈಸ್ ಯುವರ್ ಡ್ರೀಮ್ ನಾವ್. ಯು ವಾಂಟ್ ಡೂ ಹಾರ್ಡ್ ವರ್ಕ್, ಯು ವಾಂಟ್ ವರ್ಕ್ ಮೋರ್ ಮನಿ, ಯು ವಾಂಟ್ ಟು ಡೂ ಮೆನಿ ಥಿಂಗ್ಸ್ ಅಂತ ಇದೆ. ಪ್ಲ್ಯಾನಿಂಗ್, ಸ್ಪೆಷಲಿ ಪ್ಲ್ಯಾನಿಂಗ್ಸ್ ತುಂಬ ಮಾಡ್ತೀರಾ ನೀವು ಈ ಒಂದು ಮಂತಲ್ಲಿ ಅಂತ ಬರ್ತಾ ಇದೆ. ಬಟ್ ಯು ಹ್ಯಾವ್ ಟು ಹ್ಯಾವ್ ಮೋರ್ ಸ್ಟ್ರೆಂಥ್ ಹಿಯರ್, ಬಿಕಾಸ್ ನೀವು ಏನು ಬಿಹೇವ್ ಮಾಡ್ತೀರಾ, ಏನು ಹೇಳ್ತೀರಾ, ಯಾವ ಥರ ಇಡ್ತೀರಾ, ಇಟ್ ರೆಪ್ರೆಸೆಂಟ್ ಯುವರ್ ಫ್ಯಾಮಿಲಿ, ಇಟ್ ರೆಪ್ರೆಸೆಂಟ್ ಯುವರ್ ನೇಚರ್, ಇಟ್ ರೆಪ್ರೆಸೆಂಟ್ ಅದು ನಿಮ್ಮ ಬಿಹೇವಿಯರ್ಗೆ ತೋರಿಸುತ್ತೆ ಅಂತ ಕಾಣಿಸ್ತಿದೆ. ಸೊ ಈ ಒಂದು 15 ಡೇಸ್ವರೆಗೂ ಆದಷ್ಟು ಸ್ವಲ್ಪ ಪೇಷನ್ಸ್ ಆಗಿ ಸ್ಟ್ರೆಂತ್ ಇಟ್ಕೊಳ್ಳಿ. ಲೈಕ್ ನಿಮ್ಮಲ್ಲಿ ನಿಮಗೆ ಪವರ್ ಇರಬೇಕು, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಯು ಕ್ಯಾನ್ ಡೂ ಎನಿಥಿಂಗ್. ಅದೊಂದು ಥಾಟ್ ನಿಮ್ಮಲ್ಲಿ ಬಂದುಬಿಟ್ರೆ ಸಾಕು ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ಓವರ್ಆಲ್ ನನಗೆ ಅನಿಸಿರೋ ಪ್ರಕಾರ ಯೆಸ್, ಯು ವಿಲ್ ಫೀಲ್ ಫೈನಾನ್ಷಿಯಲಿ ಲೋ ಲಿಟಲ್ ಬಿಟ್, ಆ್ಯಂಡ್ ಯೆಸ್ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ನಿಮಗೆ ಇನ್ನೂ ಸ್ವಲ್ಪ ನರ್ಚರಿಂಗ್ ಫೀಲಿಂಗ್ ಜಾಸ್ತಿ ನೀವು ನೋಡ್ತೀರಾ ಅಂತ ಬರ್ತಿದೆ. ಬಟ್ ರಿಮೆಂಬರ್ ವಾಟ್ ಯು ಆರ್ ಡೂಯಿಂಗ್, ವೈ ಯು ಆರ್ ಡೂಯಿಂಗ್, ಆರ್ ಯು ಹ್ಯಾಪಿ, ಇದ್ರ ಬಗ್ಗೆ ಗಮನ ಕೊಡಿ. ಡೆಫಿನೆಟ್ಲಿ ಇಟ್ ಗೋಸ್ ವೆಲ್. ಸೊ ಸದ್ಯಕ್ಕೆ ನನಗೆ ನಿಮಗೋಸ್ಕರ ಇದೇ ಎನರ್ಜಿ ಸಿಗ್ತಾ ಇದೆ. ಆ್ಯಂಡ್ ಯಾ, ದಿಸ್ ವಾಸ್ ಯುವರ್ ರೀಡಿಂಗ್. ಥ್ಯಾಂಕ್ ಯು, ಟೇಕ್ ಕೇರ್ ಗೈಸ್.